ನೆಲ್ಲೆಲ್ಲ ಆರಿಸ್ತಾ ಇದ್ದೀನಿ. ನೆಲ್ಲು ಬರುತ್ತೆ ಮೇಲ್ಗಡೆ, ಅವನ್ನೆಲ್ಲ ತಗೊಳ್ಬೇಕು. ನೋಡಿ ಫುಲ್ ಒಂದಿದೆ, ಪಲ್ಯ ಆ ಥರ ಸಪ್ರೇಟ್ ಮಾಡಿ ಅಂತ ತೋರಿಸ್ತೀನಿ. ನಾನು ಈ ಪಾತ್ರೆ ಸಪ್ರೇಟ್ ಮಾಡೋದಾಗ ಅಂತ ತೋರಿಸ್ತೀನಿ ನೋಡಿ. ಇದನ್ನ ಎಡ್ಜಸ್ಟ್ ಅದು ಒಂದು ಎರಡು ಸಲ ಮೂರು ಸಲ ಅನ್ಬೇಕು, ಮತ್ತೆ ನೀರು ತಂದ್ಬೇಕು. ಈ ಕಡೆ ಬರೋವು ಕಲ್ಲಿ ಬರ್ತಾ ಇರುತ್ತೆ, ನೋಡಿ ಕಲ್ಲು ಹೆಂಗ್ ಕಾಣುತ್ತೆ ಅಂತೇಳಿ. ಆ ಕಲ್ಲು ಇಲ್ಲಿದೆ ನೋಡಿ, ಈ ಕಲ್ಲು ಇಲ್ಲಿಂದ ಈ ಕಡೆ ಟರ್ನ್ ಆಗುತ್ತೆ. ಇದೊಲ್ಲೊಂದು ವೈಟ್ ಕಲ್ಲಿದೆ, ವೈಟು ಅದು ಹಂಗೋ ಹಿಂಗೆ ಬರುತ್ತೆ. ಮತ್ತೆ ನಮ್ಮ ಈ ಥರ ಅಕ್ಕಿ ಮಾಡೋದು ಸ್ವಲ್ಪ ಹಿಂದಿನ ಕಡೆ ಹಾಕ್ಬಿಟ್ಟು ಹಿಂದಿನ ತಕ್ಕೊಂಡು ಈಗ ಲಾಸ್ಟಲ್ಲಿ ಕಲ್ಲು ಉಳಿದಿರುತ್ತೆ ನೋಡಿ. ಇಷ್ಟಿರೋವಾಗ ನಾವೇ ಆರಿಸ್ಕೋಬೇಕು ನೋಡಿ. ನೋಡಿದ್ರ ಕಲ್ಲು ಬಂದಿದೆ, ಫಸ್ಟ್ ಅಕ್ಕಿಗೆ ಒಂದು ಕಲ್ಲು ಬಂದಿದೆ. ಇದನ್ನು ತೆಗೆದು ಈ ಕಡೆ ಸೈಡ್ಗೆ ಹಾಕಬೇಕು ಪ್ಲೀಸ್. ಭಾಗ್ಯಲಕ್ಷ್ಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅಕ್ಕಿ ಮಾಡೋದು ತುಂಬ ಒಳ್ಳೆ ಪೂಜೆ ಇದು. ಯಾರು ಅಕ್ಕಿ ಮಾಡೋದೇ ಇಲ್ಲ, ಸುಮ್ಮನೆ ಅಲ್ಲಲ್ಲಿ ಹಿಂಗೆ ಆರಿಸ್ಬಿಟ್ಟು ಅನ್ನಕ್ಕೆ ಇಟ್ಬಿಡ್ತಾರೆ. ಅದರಲ್ಲಿ ಇಷ್ಟು ದೊಡ್ಡ ಅಕ್ಕಿ ಸಿಗಲ್ಲ, ಎಲ್ಲ ಸಣ್ಣ ಸಣ್ಣದಿರುತ್ತೆ. ಅದು ಎಲ್ಲ ಸಪ್ರೇಟ್ ಮಾಡಿರೋದು ನಾನು. ಸಣ್ಣ ಅಕ್ಕಿ ನೋಡಿ ಇದೆ, ಸಣ್ಣದಿಲ್ಲಿದೆ, ಇದು ಸಣ್ಣ ಅಕ್ಕಿ, ಇದು ನೋಡಿ ದೊಡ್ಡ ಅಕ್ಕಿ ಇದೆ. ಇದೆಲ್ಲ ನಾವು ರೈಸ್ ಮಾಡೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಭಾಗ್ಯಲಕ್ಷ್ಮಿ ಚಾನೆಲ್ನ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಕ್ಷ್ಮಿ ಚಾನಲ್ಗೆ ಸುಸ್ವಾಗತ. ನಾನೀಗ ಅಕ್ಕಿ ಮಾಡೋದು ಯಾವ ಥರ ಅಂತೇಳಿ ತೋರಿಸ್ಕೊಡ್ತೀನಿ. ಇದು ಜಲ್ಡಿ ನೋಡಿ, ಇದು ಮರ, ಇವೆರಡು ಇದ್ರೇ ಅಕ್ಕಿನ ಈಸಿಯಾಗಿ ಮಾಡ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಪ್ರೆಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಅಕ್ಕಿ ಮಾಡೋದು ಮೇನು, ಎಲ್ಲರೂ ಕಲ್ತ್ಕೊಳ್ಳಿ, ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಪ್ಲೀಸ್ ಭಾಗ್ಯಲಕ್ಷ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮಾಡೋದು ಯಾವ ಥರ ಅಂತೇಳಿ ತೋರಿಸ್ತೀನಿ. ಇಷ್ಟು ಹಾಕೊಂಡು ಡ್ರಾಯಿಂಗ್ ಮಾಡಿದರೆ ನೋಡಿ, ದಪ್ಪ ಅಕ್ಕಿ ಎಲ್ಲ ಮೇಲಿದೆ ನೋಡಿ, ಎಲ್ಲ ದಪ್ಪ ಅಕ್ಕಿ ಎಲ್ಲ ಮೇಲ್ ಬರುತ್ತೆ, ಸಣ್ಣ ಅಕ್ಕಿ ಎಲ್ಲ ಕೆಳಗಡೆ ಹೋಗುತ್ತೆ ನೋಡಿ, ಸಣ್ಣ ಎಲ್ಲ ಕೆಳಗಡೆ ಹೋಗುತ್ತೆ ಈ ಥರ.
ನೋಡಿ ಎಲ್ಲ ದೊಡ್ಡ ದೊಡ್ಡ ಅಕ್ಕಿ, ಇದು ರೈಸ್ ಮಾಡ್ಕೋಬೋದು. ಎಲ್ಲ ದೊಡ್ಡ ಅಕ್ಕಿ, ಸಣ್ಣ ಅದು ಯಾವುದೂ ಇಲ್ಲ, ಎಲ್ಲ ಕೆಳಗಡೆ ಹೋಗಿದೆ. ಇದೆಲ್ಲ ಚಿಕ್ಕದು, ಇದನ್ನ ದೋಸೆಗೆ ಮಾಡ್ಕೋಬೋದು, ದೋಸೆಗೆ ಇಡ್ಲಿಗೆಲ್ಲ ಹಾಕೋಬೋದು. ಸಪ್ರೇಟು ಆರಿಸ್ತಾ ಕುತ್ಕೊಂಡ್ರೆ ಆಗಲ್ವಲ್ಲ, ಈ ಥರ ಮಾಡೋದೇ ಬೆಟರ್. ಮರ ಬೇಕು, ಮರಕ್ಕೆ ಈ ಥರ ಹಾಕೊಳ್ಳಿ. ನಾನು ಇದೆಲ್ಲ ಮಾಡ್ಕೊತೀನಿ. ಮತ್ತೆ ಯಾವ ಥರ ಇದರಲ್ಲಿ ಕಲ್ಲಿರುತ್ತೆ, ಅಕ್ಕಿ ಕಲ್ಲಿರುತ್ತೆ, ಇದೆಲ್ಲ ಕಲ್ಲನ್ನ ಯಾವ ಥರ ತೆಗೆಯೋದು ಅಂತೇಳಿ ಈ ಮರದಲ್ಲಿ, ಇದರಲ್ಲಿ ಮರದಲ್ಲಿ ಕಲ್ಲು ಯಾವ ಥರ ಸಪ್ರೇಟ್ ಮಾಡಬೇಕು, ಈ ಥರ ಆರಿಸೋದಲ್ಲ ಕಲ್ಲನ್ನು, ಸಪ್ರೇಟ್ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಒಂದು ನಿಮಿಷ ಇದು ಮಾಡಿ.